ಗೊತ್ತಿಲ್ಲ. ನಮಸ್ಕಾರ. ಏನೋ ಕಚ್ತಾ ಇದೆ. ಅಯ್ಯೋ, ಈ ತರ ನಿಮಗೂ ಆಗತ್ತಾ? ಎಲ್ಲಾದ್ರೂ ಹೋದಾಗ, ಏನಾದ್ರೂ ಮಾತಾಡ್ತಿರುವಾಗ, ಮುಖ್ಯವಾದ ಕೆಲಸದ ಸಮಯದಲ್ಲಿ ಏನೋ ಕಚ್ತಾ ಇರುತ್ತೆ. ಏನೋ ಒಂದು ಅಲರ್ಜಿ. ಅಲರ್ಜಿಗಳಿಗೆ ಟ್ಯಾಬ್ಲೆಟ್ಗೆ ಟಾಟಾ, ಬೈ ಬೈ, ಸಿ ಯು ಜ್ಯೂಟ್ ಅಂತ ಹೇಳಿ, ಆ್ಯಂಡ್ ಮುದ್ರಕ್ಕೆ ಹೆಲೋ, ಹಾಯ್, ಹವ್ ಆರ್ ಯು, ನಮಸ್ಕಾರ ಅಂತ ಹೇಳಿ. ನನಗೇನೂ ಕಚ್ತಿಲ್ಲ, ಸುಮ್ಮನೆ ನಿಮಗೆ ತೋರಿಸಿದೆ ಅಷ್ಟೇ. ನಮಸ್ಕಾರ. ಪಟ್ ಪಟ್ ಪಟಾಕಿ ಶ್ರುತಿ ಇಲ್ಲಿ. ಸುವರ್ಣ ಸಂಕಲ್ಪದಲ್ಲಿ ಮುದ್ರಾ ಸಂಕಲ್ಪಕ್ಕೆ ಸ್ವಾಗತ, ಸುಸ್ವಾಗತ. ಈ ನೃತ್ಯದಲ್ಲಿ, ಭರತನಾಟ್ಯದಲ್ಲಿ ನಮ್ಮಮ್ಮ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗಳಿಗೆ ನೃತ್ಯನ ಹೇಳ್ಕೊಡುವಾಗ ಈ ಒಂದು ಮುದ್ರಾನ ಮಾಡ್ತಿದ್ರು. ಓಕೆ, ಶಿ ಯೂಶಲಿ ಡಸ್ ದಿಸ್. ಈ ಥರ ಹೂ ಅರಳೋದು, ಅದು ಕರೆಕ್ಟಾಗಿ ಈ ಥರ ಜೇನುಹುಳ ಹೂವಿನ ಅಕ್ಕಪಕ್ಕ ಹೋಗೋದು, ಇದು ಜೇನುಹುಳದ ಒಂದು ಸಂಕೇತ. ಇದನ್ನು ನಾವು ಭ್ರಮರಾಮುದ್ರಾ ಅಂತ ಕರಿತೀವಿ. ಭ್ರಮರಿ ದೇವಿ ಜೇನುಹುಳಗಳ ದೇವತೆ. ಸೊ ಅವಳ ಹೆಸರಲ್ಲಿ ಇರುವ ಒಂದು ಮುದ್ರಾನೇ ಈ ಒಂದು ಭ್ರಮರಾಮುದ್ರಾ. ಈ ಮುದ್ರಾ ಏನು ಮಾಡುತ್ತೆ ಅಂದರೆ, ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಸಡನ್ನಾಗಿ ಅಲರ್ಜೀಸ್ ಆಗಿದ್ರೆ, ನವೆ ಆಗಿದ್ರೆ, ಕೆರ್ತ ಆಗಿದ್ರೆ, ಸೊಳ್ಳೆನೇ ಕಚ್ಚಿರ್ಬೋದು ಅಥವಾ ಬೇರೆ ಏನಾದರೂ ಕಚ್ಚಿರ್ಬೋದು, ಆ್ಯಂಡ್ ನಿಮ್ಗೆ ಏನೋ ಒಂದು ಇರಿಟೇಷನ್ ಆಗ್ತಿದೆ, ಟ್ಯಾಬ್ಲೆಟನ್ನು ತೊಗೋಬೇಕು ಅನ್ನೋ ಒಂದು ಮಟ್ಟಕ್ಕೆ ಹೊರಟೋಗಿದೆ ಅಂತ ಇಟ್ಕೊಳ್ಳಿ. ಸಿಂಪಲ್ ಆಗಿ ಈ ಒಂದು ಮುದ್ರಾ ಮಾಡಿ ನೋಡಿ, ಆ ಒಂದು ಕೆರೆತ ಕಡಿಮೆ ಆಗುತ್ತೆ. ಮತ್ತೊಂದು ವಿಷಯ, ಇದು ನಮ್ಮ ಸಹಸ್ರಾರ ಚಕ್ರ, ಈ ಕ್ರೌನ್ ಅಂತ ಹೇಳ್ತೀವಿ ಗೊತ್ತಾ, ಈ ಕ್ರೌನ್ ಚಕ್ರನ ಓಪನ್ ಮಾಡುತ್ತೆ. ಕ್ರೌನ್ ಚಕ್ರ ಓಪನ್ ಆದಾಗ ಭ್ರಮರಿ ದೇವಿ ನಮ್ಮಲ್ಲಿ ಆ ಶಕ್ತಿಯನ್ನು ತುಂಬಿಸ್ತಾಳೆ. ಹಂಗಾಗಿ ಇಟ್ ಹ್ಯಾಸ್ ದಿ ಪವರ್ ಟು ಫೈಟ್ ಅಲರ್ಜೀಸ್, ಎನಿ ಕೈಂಡ್ ಆಫ್ ಅಲರ್ಜೀಸ್. ಯಾವುದೋ ಒಂದು ಆಹಾರನ ಸೇವಿಸಿ ನಿಮಗೆ ಫುಡ್ ಪಾಯ್ಸನಿಂಗ್ ಆಗಿ ಅಲರ್ಜಿ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಏನು ಗೊತ್ತಾ, ಗೊತ್ತಿರಲ್ಲ, ದಿಲ್ ಬಿ ಲ್ಯಾಕ್ಟೋಸ್ ಇಂಟಾಲರೆಂಟ್, ಅಂದರೆ ಹಾಲಿನ ಒಂದು ಅಲರ್ಜಿ ಇರುತ್ತೆ, ನಟ್ ಅಲರ್ಜಿ ಇರುತ್ತೆ, ಗ್ಲೂಟನ್ ಅಲರ್ಜಿ ಇರುತ್ತೆ. ಗ್ಲೂಟನ್ ಅಂದರೆ ಗೋಧಿನ ಒಂದು ಅಂಶ, ವಿಚ್ ಇಸ್ ವೆರಿ ವೆರಿ ಡೇಂಜರಸ್, ಅಲರ್ಜಿಕ್. ಸೊ ಈ ಥರ ಅಲರ್ಜೀಸ್ಗಳು ಇದೆ ಅಂತ ಗೊತ್ತಿಲ್ಲದೆ ಇರೋರು ಏನಾದರೂ ಸೇವಿಸಿದಾಗ, ಅವ್ರಿಗೊಂಥರ ಕೆರೆತ ಶುರುವಾದಾಗ, ದಯವಿಟ್ಟು ಭ್ರಮರಿ ಮುದ್ರಾನ ಮೊದಲು ಮಾಡಿ, ಆದ ನಂತರ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ಒಂದು ಸಣ್ಣ ಟೆಸ್ಟ್ ಮಾಡ್ತಾರೆ, ಆ ಟೆಸ್ಟಿನ ಮೂಲಕ ಏನೇನೆಲ್ಲ ರೀತಿಯ ಅಲರ್ಜೀಸ್ ಇದೆ ಅಂತ ಕಂಡುಹಿಡಿತಾರೆ. ಸೊ ದಿನಾಗಲೂ ಯಾವುದೋ ಒಂದು ಕಾರಣಕ್ಕೆ ಕೆರ್ಕೊಳ್ತಾ ಇದ್ರೆ ನೀವು, ಡೋಂಟ್ ಬಿ ಕೇರ್ಲೆಸ್, ಅಯ್ಯೋ ಇರಲಿ ಬಿಡು, ಏನೋ ಕಚ್ಚಿರ್ಬೋದು ಅಂತ ದಯವಿಟ್ಟು ಹತ್ರ ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವೈದ್ಯರನ್ನು ನೋಡಿ. ಬಟ್ ಏನೋ ಸಡನ್ನಾಗಿ ನೋಡಿ ಈ ಥರ ಏನೋ ಕಚ್ತಾ ಇದೆ ಅಂತ ಕಚ್ಚಿದ್ರೆ ಯಾವುದಾದ್ರೂ ಒಂದು ಜಾಗದಲ್ಲಿ, ಆವಾಗ ಭ್ರಮರಿ ಮುದ್ರಾನ ಮಾಡಿ. ಗೊತ್ತಾಯ್ತಾ? ದ ಬೀ ಮುದ್ರಾ.